ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಆರೋಗ್ಯಕರವಾದ ಬಾದಾಮ್ ಹಾಲು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಬಾದಾಮ್ ಮಿಲ್ಕ್ ಅಂತಲೂ ಹೇಳ್ತಾರೆ ಅದಕ್ಕೆ ಬದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸೊ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಈಗ ನೋಡೋಣ ಬನ್ನಿ ಇಲ್ಲಿ ನೋಡಿ ನಾನು 1/2 ಕಪ್ ಅಷ್ಟು ಹಾಲು ತಗೊಂಡಿದ್ದೀನಿ ಇದು ಕಾಸ್ಕೊಂಡಿರೋ ಹಾಲು ಮತ್ತೆ ಬಾದಾಮ್ ತಗೊಂಡಿದ್ದೀನಿ 1/4 ಕಪ್ ಅಷ್ಟು ಬಾದಾಮ್ ಅಂದ್ರೆ ಒಂದು 30 ರಿಂದ 40 ಆಗುತ್ತೆ ಇದನ್ನ ಬಿಸಿನೀರಲ್ಲಿ ನೆನೆ ಹಾಕಿ ನೀವು 1/2 ಗಂಟೆ ಆಮೇಲೆ ಇದರದು ಸ್ಕಿನ್ ತಕ್ಕೋಬೇಕು ಮೇಲ್ಗಡೆ ಸ್ಕಿನ್ ಅನ್ನು ಸಕ್ಕರೆ ತಗೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಸ್ಯಾಫ್ರನ್ ತಗೊಂಡಿದ್ದೀನಿ ಸೋ ಇದನ್ನ ಹೇಗೆ ಮಾಡೋದು ಅಂತ ಈಗ ನೋಡೋಣ ಬನ್ನಿ ನಾನು ನೋಡಿ ಇಲ್ಲಿ ಬಾದಾಮ್ ಅನ್ನು ಮಿಕ್ಸರ್ ಜಾರ್ ಅಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ತುಂಬಾ ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೋಬೇಕು ನೀವು ಸೋ ಈಗ ಒಂದು ಸಾಸ್ ಪ್ಯಾನ್ ತಗೊಂಡು ಇದರಲ್ಲಿ 1/2 ಕಪ್ ಅಷ್ಟು ಹಾಲು ಹಾಕೊಳ್ಳಿ ಇದಕ್ಕೆ ನಾನು 1 ಟೀಸ್ಪೂನ್ ಅಷ್ಟು ಯಾಲಕ್ಕಿ ಪುಡಿ ಕೂಡ ಹಾಕೋತಾ ಇದೀನಿ ಮತ್ತೆ ನೋಡಿ ಇದು ಚೆನ್ನಾಗಿ ಬಾಯಿಲ್ ಆಗಬೇಕು ಹಾಲು ಇದಕ್ಕೆ ಒಂದು ಚಿಟಕಷ್ಟು ನಾನು ಸ್ಯಾಫ್ರನ್ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಕೊಡಿ ಲೋ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಬಾಯಿಲ್ ಮಾಡ್ಕೊಳ್ಳಿ ಮತ್ತೆ ನೋಡಿ ನಾನು ಇಲ್ಲಿ ಮಿಕ್ಸರ್ ಜಾರ್ ಅಲ್ಲಿ ಮಾಡಿ ಇಟ್ಕೊಂಡಿರೋ ಈ ಬಾದಾಮ್ ಪೇಸ್ಟ್ ಅನ್ನು ಕೂಡ ಹಾಕೋತಾ ಇದೀನಿ 1/2 ಕಪ್ ಅಷ್ಟು ನಾನು ಮೊದಲು ಹೇಳಿದಂಗೆ 1/2 ಕಪ್ ಅಷ್ಟು ಬಾದಾಮ್ ತಗೊಂಡು ಅದನ್ನ ಒಂದು ಸ್ವಲ್ಪ ಬಿಸಿನೀರಲ್ಲಿ ನೆನೆ ಹಾಕೊಂಡು ಅದರದ್ದು ಸ್ಕಿನ್ ತೆಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಇದೇ ಮೇನ್ ಇಲ್ಲಿ ಸ್ಟೆಪ್ ನೋಡಿ ತುಂಬಾ ನೀವು ಸ್ಮೂತ್ ಆಗಿ ಪೇಸ್ಟ್ ಆಗಬೇಕು ಇದು ತುಂಬಾ ನೀಟಾಗಿ ನೀವು ನುಣ್ಣಕ್ಕೆ ರುಬ್ಕೋಬೇಕು ಇದನ್ನ ಬಾದಾಮ್ ಅನ್ನು ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ ನಾನು ಈ ಸ್ಟೇಜಲ್ಲಿ ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದೆ ಸೊ ಇದು ಹಾಲು ನೋಡಿ ಚೆನ್ನಾಗಿ ಈ ಥರ ಉಕ್ಕಬೇಕು ಸೊ ತುಂಬ 5 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ನೋಡಿ ರುಚಿಕರವಾದ ನಮ್ದು ಬಾದಾಮ್ ಹಾಲು ರೆಡಿ ಆಗಿದೆ ಬಾದಾಮಲ್ಲಿ ಒಮೆಗಾ ಇರುತ್ತೆ ಇದು ಬ್ರೈನ್ಗೆ ನರ್ವ್ಸ್ಗೆ ತುಂಬ ಒಳ್ಳೆಯದು ಮಕ್ಕಳಿಗೆ ತುಂಬ ಒಳ್ಳೆಯದು ಸೊ ಇದನ್ನು ನೀವು ಡೆಫಿನೆಟ್ಲಿ ಟ್ರೈ ಮಾಡಿ ಇದನ್ನು ಇದಕ್ಕೆ ಮೇಲೆ ನಾನು ಒಂದು ಸ್ವಲ್ಪ ಸ್ಯಾಫ್ರನ್ ಹಾಕಿ ಈ ಥರ ಗಾರ್ನಿಶ್ ಮಾಡ್ಕೋತಾ ಇದ್ದೀನಿ ನೋಡಿ ರುಚಿಕರವಾದ ಬಾದಾಮ್ ಹಾಲು ರೆಡಿಯಾಗಿದೆ ನೀವು ಇದನ್ನ ಟ್ರೈ ಮಾಡಿ ಮತ್ತೆ ನಿಮ್ಮ ಅಭಿಪ್ರಾಯ ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಮತ್ತೆ ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು